ಚಲಾನಿ ಪಾನಿಪುರಿ ಇದು ಖರ್ಜೂರ ಇಮ್ಲಿ ಚಟ್ನಿ ಪೌ ಇದು ಕಟ ಮೀಠಾ ಇಮ್ಲಿ ಪಾನಿ ಪೌಡರು ಇದು ಪುದೀನ ಪಾನಿ ಪೌಡರು ಇವು ಪೂರಿ ಒಂದು 50 ಪೂರಿ ಇರುತ್ತೆ ಎಣ್ಣೆನ ಇಟ್ಟು ಆ ಪೂರಿನ ಫ್ರೈ ಮಾಡ್ಕೊಳ್ಳಿ ಪೂರಿ ಹಾಕಿದ ಮೇಲೆ ಹಿಂದೆ ಮುಂದೆ ಫ್ರಂಟ್ ಬ್ಯಾಕ್ ರೊಟೇಟ್ ಮಾಡ್ತಾ ಫ್ರೈ ಮಾಡಿದರೆ ಚೆನ್ನಾಗಿ ಉಬ್ಬುತ್ತೆ ಇಲ್ಲಾಂದರೆ ಅದರಲ್ಲಿ ಹಾಕಿದ್ರೆ ಒಂದು ಸೈಡ್ ಚೆನ್ನಾಗಿ ಉಬ್ಬೋದು ಇನ್ನೊಂದು ಸರಿ ಆ ಥರ ಉಬ್ಬೋದಿಲ್ಲ 50 ಪಾನಿಪುರಿ ಇರುತ್ತೆ ಅದರಲ್ಲಿ ಒಂದು 4 or 5 ಮೆಂಬರ್ಸ್ ಆರಾಮಾಗಿ ತಿನ್ಬೋದು ಇವು ಇಷ್ಟು ಪೂರಿ ಆಗಿದ್ದಾವೆ 50 ಪೂರಿ ಆಗಿದ್ದಾವೆ ಇದು 1/2 ಲೀಟ್ರ್ ನೀರಿಗೆ ಕಟ್ಟ ಮೀಟ ಪೌಡ್ರನ್ನ ಎರಡಕ್ಕೂ ಪಾನಿ ಪುದೀನ ಪಾನಿ ಪೌಡ್ರಿಗೂ 1/2 ಲೀಟ್ರ್ ಹಾಕಿ ಕಲಸಿ ಮತ್ತು ಇನ್ನೊಂದು ಖಜೂರ ಅನ್ನೋದು ಇರುತ್ತಲ್ಲ ಅದಕ್ಕೆ 50 ml ವಾಟ್ರಿಗೆ ಕಲಸಿ ಇಟ್ಕೊಳ್ಳಿ ಅದ್ರ ಜೊತೆಗೆ ನಾವು ಮನೆಯಲ್ಲಿ ಆಲೂಗಡ್ಡೆನ ಬೇಯಿಸಿ ಅದಕ್ಕೆ ಉಪ್ಪು ಅಚ್ಚಕಾರದ ಪುಡಿ ಹಾಕಿ ಕಲಸಿ ಇಟ್ಕೋಬೇಕು ಮತ್ತು ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಈ ಥರ ಈಗ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡು ಆ ಪೂರಿನ ಹೋಲ್ ಮಾಡಿಕೊಂಡು ಸಿಂಪಲ್ಲಾಗಿ ನಾವೇ ಮನೆಯಲ್ಲೇ ಮಾಡ್ಕೋಬೋದು ರೆಡಿ ಇರ್ತಕ್ಕಂಥ ಇದನ್ನು ಈ ಥರ ಈಗ ಮಾಡಿಕೊಂಡು ತಿನ್ಬೋದು ಅದಕ್ಕೆ ಆಲೂಗಡ್ಡೆಯಿಂದ ಚಟ್ನಿ ಹಾಕಿ ಆಲೂಗಡ್ಡೆ ಪಲ್ಯ ಹಾಕಿ ಅದ್ರ ಮೇಲೆ ಈರುಳ್ಳಿ ಟೊಮೆಟೊ ಹಣ್ಣು ಕೊತ್ತಂಬರಿ ಸೊಪ್ಪು ಹಾಕಿ ರೆಡಿ ಮಾಡ್ಕೋಬೇಕು ಅಂದರೆ ಚೆನ್ನಾಗಿರುತ್ತೆ ತಿನ್ಬೋದು ಅದರಲ್ಲಿ ಪುದೀನ ಪಾನಿ ಪೌಡ್ರು ಪಾನಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಸ್ಪೈಸಿಯಾಗಿರುತ್ತಲ್ವ ಚೆನ್ನಾಗಿರುತ್ತೆ ಇನ್ನೊಂದು ಸ್ವಲ್ಪ ಸ್ವೀಟ್ನೆಸ್ ಬರುತ್ತೆ ಅವೆರಡು ಅಷ್ಟೊಂದು ಅಂದರೆ ತಿನ್ಬೋದು ಅಷ್ಟೇ ಹಾಗಾಗಿ ಪುದೀನ ಪಾನಿ ಮಾತ್ರ ಭಾಳ ಚೆನ್ನಾಗಿತ್ತು ಸೂಪರಾಗಿತ್ತು ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಇದಿಷ್ಟು